ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಕಲಾ ಯೂಟ್ಯೂಬ್ ಚಾನಲ್. ನಾನಿವಾಗ ತೋಟಕ್ಕೆ ಹೋಗುವ ಅಂತ ಇದ್ದೀನಿ, ಯಾಕಂದ್ರೆ ನಮ್ಮ ಕೆರೆಯಲ್ಲಿರುವ ಮೀನುಗಳಿಗೆ ಸ್ವಲ್ಪ ಫುಡ್ಡನ್ನು ಹಾಕುವ ಅಂತ. ಸೊ ಬನ್ನಿ ನನ್ನ ಜೊತೆ. ಆಮೇಲೆ ಇವಾಗ ಬೇಸಿಗೆಗಾಲ, ಸೊ ನಮ್ಮ ಕೆರೆಯಲ್ಲಿ ಎಷ್ಟು ನೀರಿದೆ ಅಂತಲೂ ನಾನೀಗ ತೋರಿಸ್ತೀನಿ. ಎಸ್, ಆಮೇಲೆ ಇಲ್ಲಿ ನೋಡಿ, ಕ್ರೋಟನ್ ಗಿಡದಲ್ಲಿ ವೀಳ್ಯದೆಲೆ, ಅಂದರೆ ಕ್ರೋಟನ್ ಗಿಡದ ಮೇಲೆ ಇದು ಸುತ್ತಿಕೊಂಡಿದೆ. ಸೊ ಮೇಲ್ಗಡೆ ಇದು ಕ್ರೋಟನ್ ಗಿಡ. ನಾವ್ಯಾರು ಅಷ್ಟು ತಿನ್ನಲ್ಲ ವೀಳ್ಯದೆಲೆ, ಯಾರಾದ್ರು ಬರುವಾಗೆಲ್ಲ ಇಲ್ಲಿಂದಲೇ ತಗೊಂಡೋಗಿ ಕೊಡೋದು ನಾವು. ಇಲ್ಲಿ ಜಟ್ ಹಾಕಿದ್ದಾರೆ, ಸೊ ನಾನು ಇವಾಗ ಚಂಡಿ ಹಾಕ್ತೇನ ಅಂತ. ಸೊ ಆ ಕಡೆಯಿಂದ ಹೋಗ್ಬೇಕು ನಾನು. ಯಾ ಬೇರೆ ರೂಟಲ್ಲಿ ಹೋಗುವ. ಎಸ್, ನಮ್ಮ ಕೆರೆ. ಎಸ್ ನೋಡಿ, ನಮ್ಮ ಕೆರೆ ಇಲ್ಲಿ ಈ ಕಡೆಯಿಂದ ಜೆಟ್ ಹಾಕಿದ್ದಾರೆ. ಇಲ್ಲೆಲ್ಲ ಸ್ವಲ್ಪ ಗಿಡಗಳೆಲ್ಲ ಬಂದಿತ್ತು, ಸೊ ಅದನ್ನೆಲ್ಲ ಕಡ್ದಿದ್ದಾರೆ. ಇನ್ನು ಸಹ ಕಡಿಲಿಕ್ಕೆ ಉಂಟು. ಲಾಸ್ಟ್ ಟೈಮ್ ನಮ್ಮ ತೋಟದ ವಿಡಿಯೋ ಮಾಡುವಾಗ ಕೆರೆಯನ್ನು ತೋರಿಸಿದೆ. ಸೊ ಇದೆ ಆ ಕೆರೆ, ಅವಾಗ ತುಂಬ ನೀರಿತ್ತು ಇದರಲ್ಲಿ. ಸೊ ಇವಾಗ ನೋಡಿ, ಈಗ ಸ್ವಲ್ಪ ಖಾಲಿಯಾಗಿದೆ, ತುಂಬಾ ಖಾಲಿಯಾಗಿದೆ ಅಂತ ಹೇಳ್ಬೋದು. ಇಲ್ಲೆಲ್ಲ ನೀರಿತ್ತು, ಇಲ್ಲಿ ತನಕ ಬಂದಿತ್ತು ನೋಡಿ. ಅವತ್ತು ತೋರಿಸುವಾಗ ನಾನು ಅವತ್ತು ನಾನು ತೋರಿಸುವಾಗ ಇಲ್ಲಿ ತನಕ ನೀರಿತ್ತು. ಸೊ ಇವಾಗ ನೋಡಿ, ಇಷ್ಟು ಖಾಲಿಯಾಗಿದೆ. ಆಮೇಲೆ ನಾವು ಜೆಟ್ ಹಾಕ್ತೇವಲ್ಲ, ಹಾಗಾಗಿ ಸ್ವಲ್ಪ ಇದಕ್ಕೆ ನೀರು ಬೀಳ್ತಾ ಇದೆ ನೋಡಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಇಲ್ಲದಿದ್ದರೆ ಇನ್ನೂ ಸಹ ನೀರು ಖಾಲಿ ಆಗ್ತಿತ್ತು. ಆಮೇಲೆ ಇದರಲ್ಲಿ ಫುಲ್ ಅಂತ ಖಾಲಿ ಆಗಲ್ಲ, ಇನ್ನೂ ಸಹ ಸ್ವಲ್ಪ ಟೈಮ್ ಹೋದ ನಂತರ ಖಾಲಿ ಆಗ್ಬೋದು. ಆಮೇಲೆ ಇವಾಗಿನ ಸಿಚುವೇಶನ್ ಅಲ್ಲಿ ಕೆರೆನೂ ಬೇಕು, ಬೋರ್ವೆಲ್ ಬೇಕು, ಎಲ್ಲನೂ ಬೇಕಾಗ್ತದೆ. ಸೊ ಒಂದು ಮನೆಯಲ್ಲಿ ಒಂದು ಕೆರೆ ಇದ್ರೆ ಅಗತ್ಯಕ್ಕೆ ಆಗ್ತದೆ. ಸೊ ಇವಾಗೆಲ್ಲ ನೀರಿಗೆ ಪರದಾಡ್ತೇವೆ, ಸೊ ಈ ತರ ಒಂದು ಕೆರೆ ಎಲ್ಲ ಇದ್ರೆ ಒಳ್ಳೇದು. ನೋಡಿ ಇಲ್ಲಿ ಮೀನುಗಳು ಈಗ ಮೇಲ್ಗಡೆ ಬಂದಿದೆ, ಎಲ್ಲ ಬರಲಿಲ್ಲ, ಕೆಲವೆಲ್ಲ ಕೆಳಗಡೆ ಇದೆ. ನೀರ್ ನೋಡುವಾಗ ಚಂಡಿ ಆಗುವಂತ ಅನಿಸ್ತದೆ ಈ ಶೆಕೆಗೆ, ಅಷ್ಟು ಶೆಕೆ ಇದೆ. ಮೊದ್ಲೆಲ್ಲ ನಾವು ಈ ಜಟ್ಟಲ್ಲೆಲ್ಲ ಆಟ ಆಡ್ತಿದ್ವಿ ನೀರಲ್ಲಿ, ಸೊ ತುಂಬಾ ಚೆನ್ನಾಗಿತ್ತು ಅದೆಲ್ಲ. ಓಕೆ, ಇವಾಗ ಮನೆಗೆ ಹೋಗುವ, ಇಲ್ಲಿಂದಲೇ ಹೋಗ್ತೀನಿ. ಸೊ ನೀರ್ ಆ ಕಡೆ ಹೋಗುವಾಗ ಈ ತರ ಹೋದ್ರಾಯ್ತು ಅಷ್ಟೇ. ನಮ್ಮ ಬೆಕ್ಕು ನೋಡಿ, ಇವಾಗ ಅದಕ್ಕೆ ಶೆಕೆಯಾಗಿ ನೆಲದಲ್ಲಿ ಮಲಗಿದೆ. ಮೊನ್ನೆ ಎಲ್ಲ ಬೆಡ್ಡಲ್ಲಿ ಮಲಗ್ಲಿಕ್ಕೆ ನೋಡ್ತಾ ಇತ್ತು, ಇವಾಗ ನೋಡಿ ಇದು ಸಹ ನೆಲದಲ್ಲಿ ಮಲಗ್ತಾ ಇದೆ, ಅಷ್ಟು ಶೆಕೆ ಆಗಿದೆ ಅದಕ್ಕೆ ಸಹ. ಚಿಕು ಚಿಕು, ಇದರ ಹೆಸರು ಚಿಕು ಅಂತ.
ಕರೆದ್ರು ಹೇಳೋದಿಲ್ಲ, ಏನು ಇಲ್ಲ, ಬರೀ ನಿದ್ದೆ. ಚಿಕು, ಇನ್ನೊಂದು ಬೆಕ್ಕು ಇಲ್ಲಿ ಮಲಗಿದೆ ನೋಡಿ. ಟಿಂಟು ಟಿಂಟು. ಆ ಇವಾಗ ಸಂಜೆ ಆಗ್ತಾ ಬಂತು, ಸೊ ಏನಾದ್ರೂ ಸ್ನ್ಯಾಕ್ಸ್ ಮಾಡುವ ಅಂತ ಇದ್ದೀನಿ. ಅದಕ್ಕೆ ಬ್ರೆಡ್ ತಂದದಿದೆ, ಸೊ ಅದನ್ನ ಬ್ರೆಡ್ ಆಮ್ಲೆಟ್ ಮಾಡುವ ಅಂತ ಇದ್ದೀನಿ. ಎಸ್, ಇವಾಗ ಬನ್ನಿ ಬ್ರೆಡ್ ಆಮ್ಲೆಟ್ ಮಾಡುವ. ಆಮೇಲೆ ಈ ಉಂಡೆ ಗೊತ್ತಾ ನಿಮ್ಗೆ? ಇದಕ್ಕೆ ಜೇನು ಉಂಡೆ ಅಂತ ಹೇಳ್ತಾರೆ. ಸಣ್ಣ ಇರುವಾಗ ಎಲ್ಲ ಸಿಗ್ತಾ ಇತ್ತು ತುಂಬಾ, ಇವಾಗ್ಲೂ ಸಿಗ್ತದೆ. ಸೊ ನಂಗೆ ಅಂತೂ ಇಷ್ಟ, ಇದು ಚೆನ್ನಾಗಿದೆ. ಇವಾಗ ಬ್ರೆಡ್ ಆಮ್ಲೆಟ್ಗೆ ನಾನು ನೀರುಳ್ಳಿ, ಟೊಮ್ಯಾಟೊ, ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಬ್ರೆಡ್ ಇದೆ, ಆಮೇಲೆ ಮೊಟ್ಟೆ ಇದೆ. ಆಮೇಲೆ ಇದಕ್ಕೆ ಗರಂ ಮಸಾಲೆ, ಚಿಲ್ಲಿ ಪೌಡರ್, ಉಪ್ಪನ್ನೆಲ್ಲ ಹಾಕಿ ಇವಾಗ ಒಂದು ಬ್ರೆಡ್ ಆಮ್ಲೆಟ್ ಮಾಡುವ. ಇವಾಗ ಒಂದು ಬೌಲ್ನ ತಗೊಳ್ಳೋಣ. ಇದಕ್ಕೆ ನಾನು ಮೊಟ್ಟೆನ ಹಾಕ್ಕೊಳ್ತೀನಿ ಫಸ್ಟ್. ಸ್ವಲ್ಪ ಉಪ್ಪನ್ನ ಹಾಕ್ತೀನಿ, ಇದನ್ನ ಮಿಕ್ಸ್ ಮಾಡುವ ಫಸ್ಟ್. ಆಮೇಲೆ ಇದಕ್ಕೆ ನಾನು ಕಟ್ ಮಾಡಿದಂತ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತೀನಿ. ವಾಪಸ್ ಇದನ್ನ ಮಿಕ್ಸ್ ಮಾಡುವ. ಆಮೇಲೆ ಇದಕ್ಕೆ ನಾನು ಚಿಲ್ಲಿ ಪೌಡರ್ನ ಹಾಕ್ತೀನಿ. ಅದಾದ ನಂತರ ಇದಕ್ಕೆ ಗರಂ ಮಸಾಲನ ಹಾಕುವ. ಗರಂ ಮಸಾಲ ಪೌಡರ್ನ ಹಾಕ್ತಾ ಇದ್ದೀನಿ. ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ತುಂಬಾ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಾನು ಒಂದು ತವಾನ ತಗೊಂಡಿದ್ದೀನಿ, ಈ ಸ್ವಲ್ಪ ಕಾಯಿಲಿ. ಈಗ ಅದಕ್ಕೆ ಅರಶಿನ ಹುಡಿ ಹಾಕ್ಲಿಕ್ಕೆ ಮರ್ತಾ ಇತ್ತು, ಸೊ ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ ಅರಶಿನ. ತವ ಬಿಸಿಯಾಗಿದೆ, ಇದಕ್ಕೆ ಸ್ವಲ್ಪ ನಾನು ಎಣ್ಣೆನ ಹಾಕ್ತಾ ಇದ್ದೀನಿ. ಎಸ್, ತುಂಬಾ ಎಣ್ಣೆ ಏನು ಬೇಡ, ಸ್ವಲ್ಪ ಸಾಕು. ಅದಾದ ನಂತರ ಈ ತರ ಬ್ರೆಡ್ ನ ನಾನು ಹಾಕೊಂಡಿದ್ದೀನಿ. ಸ್ವಲ್ಪ ಇದು ಫ್ರೈ ಆಗ್ಬೇಕು. ಇವಾಗ ಇದನ್ನ ಮಗ್ಚಿ ಹಾಕೊಳ್ಬೇಕು. ಸ್ವಲ್ಪ ಕೆಂಪಾದ್ರೆ ಸಾಕು. ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ತಿದ್ದೀನಿ. ವಾಪಸ್ ಈ ತವಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳುವ. ಇವಾಗ ಬ್ರೆಡ್ ಆಮ್ಲೆಟ್ ರೆಡಿ ಆಯ್ತು. ಸ್ವಲ್ಪ ಇದು ಸೀದೋದಾಗೆ ಕಾಣ್ತಾ ಇದೆ, ಬಟ್ ಪರವಾಗಿಲ್ಲ, ತುಂಬಾ ಏನು ಸೀದೋಗ್ಲಿಲ್ಲ. ಎಸ್, ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ತೀನಿ. ಆಮೇಲೆ ಇದನ್ನ ಚೆನ್ನಾಗಿ ನನಗೆ ಫೋಲ್ಡ್ ಮಾಡಿ ಗೊತ್ತಿಲ್ಲ, ಸೊ ನನಗೆ ಬಂದಷ್ಟು ಮಾಡಿದ್ದೀನಿ. ಎಸ್, ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ.